ನಮಸ್ಕಾರ ನಾನು ಡಾಕ್ಟರ್ ಅಮರೀಶ್ ಬಿರಾದರ್ ಅಂತ ನಾನು ಒಬ್ಬ ಪ್ಲಾಸ್ಟಿಕ್ ಮತ್ತು ಕಾಸ್ಮೆಟಿಕ್ ಸರ್ಜನ್ ಕರ್ನಾಟಕ ಕಲಬುರಗಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಸೋ ನಾನು ಇವತ್ತು ಮಾತಾಡ್ತಾ ಇದ್ದೀವಿ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವೆಶ್ಚನ್ಸ್ ಲೈಪೋಸೆಕ್ಷನ್ ಬಗ್ಗೆ ಸೋ ಲೈಪೋಸೆಕ್ಷನ್ ಬಗ್ಗೆ ತುಂಬಾ ಜನ ನನಗೆ ಪ್ರಶ್ನೆ ಕೇಳ್ತಾ ಇರ್ತಾರೆ ಇದು weight loss ಸರ್ಜರಿನಾ ಇದು ಆಗಿದ ಮೇಲೆ ರಿಸಲ್ಟ್ಸ್ ಯಾವಾಗ ಬರುತ್ತೆ ಇದು ಡೇಂಜರಸಾ ಇದರಿಂದ ಪೇನ್ ಆಗುತ್ತಾ ಏನೇನಾಗುತ್ತೆ ನಾನು ಅದೆಲ್ಲ ಕ್ವೆಶ್ಚನ್ಸ್ ನನಗೆ ಇಲ್ಲಿ ಬಂದಿದೆ ನಾನು ಅದರ ಬಗ್ಗೆ ಉತ್ತರ ಎಲ್ಲ ಕೊಡ್ಕೋತಾ ಹೋಗ್ತಾ ಇದ್ದೀನಿ ಈ ವಿಡಿಯೋ ಕೊನೆವರೆಗೂ ನೋಡಿ ನಿಮಗೆ ತುಂಬ ಜಾಸ್ತಿ ನಾಲೆಜ್ ಸಿಗುತ್ತೆ ಸೋ ಫಸ್ಟ್ ಕ್ವೆಶ್ಚನ್ ಬಂದ್ಬಿಟ್ಟು ಈಸ್ ಲೈಪೋಸೆಕ್ಷನ್ ಎ weight loss ಟ್ರೀಟ್ಮೆಂಟ್ ಅಂತ ತುಂಬ ಜನ ಕೇಳ್ತಾರೆ ಲೈಪೋಸೆಕ್ಷನ್ weight loss ಟ್ರೀಟ್ಮೆಂಟ್ ಅಲ್ಲ ಲೈಪೋಸೆಕ್ಷನ್ ಮಾಡೋದು ಬಾಡಿ ಕೌಂಟರ್ ಮಾಡೋಕ್ಕೆ ಈಗ ತುಂಬ ಸಲ ನೋಡ್ತೀರಿ ನಂದು ಸೈಡ್ಸಲ್ಲಿ ನಂಗೆ ತುಂಬ ಗೊಜ್ಜಿದೆ ನಾನು ಎಕ್ಸರ್ಸೈಸ್ ಮಾಡ್ತಾಯಿದ್ದೀನಿ ಡಯಟ್ ಮಾಡ್ತಾಯಿದ್ದೀನಿ ಮೆಡಿಸಿನ್ಸ್ ತಗೋತಾ ಇದ್ದೀನಿ ಅಂದ್ರೂ ಗೊಜ್ಜು ಹೋಗ್ತಾನೆ ಇಲ್ಲ ಇದೊಂದು ರೆಸಿಸ್ಟೆಂಟ್ ಫ್ಯಾಟ್ ಅಂತ ಹೇಳ್ತಾರೆ ಇದು ಎಕ್ಸರ್ಸೈಸ್ ರೆಸಿಸ್ಟೆಂಟ್ ಫ್ಯಾಟ್ ಅದು ನಾವು ತೆಗೆ ಟೆಕ್ನಿಕ್ಕಿಗೆ ಲೈಪೋಸೆಕ್ಷನ್ ಅಂತ ಹೇಳ್ತೀವಿ ಈ ಪ್ರೊಸೀಜರಲ್ಲಿ ಅನೆಸ್ಥಿಷಿಯಾದಲ್ಲಿ ನಾವು ಒಂದು ಸಣ್ಣ 3-2 mm ಕಟ್ ಹಾಕಿ ಅದರಿಂದನೇ ನಾವೊಂದು ಸಣ್ಣದು ಪೋಟ್ ಹಾಕಿ ಅದರಿಂದ ನಾವು ಇರೋ ಕೊಬ್ಬನ್ನು ನಾವು ತೆಗಿತೀವಿ ಅದಕ್ಕೆ ಕ್ಯಾಲ್ಕುಲೇಷನ್ ಇದೆ ಈಗ ನಾವು ಎಷ್ಟು ಬೇಕಷ್ಟು ಫ್ಯಾಟ್ ತೆಗಿಯೋಕ್ಕಾಗೋದಿಲ್ಲ ಸೊ ಲೈಪೋಸೆಕ್ಷನಲ್ಲಿ ನಾವು ಮ್ಯಾಕ್ಸಿಮಮ್ ಫ್ಯಾಟ್ ಈಗ ಒಬ್ಬ ಪರ್ಸನ್ 70 kg ಇದ್ದರೆ ನಾವು 7 liters ನಾವು ತೆಗಿಬೋದು 10% ಆಫ್ ದಿ ಟೋಟಲ್ ಬಾಡಿ ವೇಟ್ ಇನ್ ಲೀಟರ್ಸ್ ತೆಗಿಬೋದು ನಾವು ಬಟ್ ಯಾರೂ 7-8 liters ತೆಗಿಯೋದಿಲ್ಲ ಕೌಂಟ್ರಿಂಗಿಗೆ ಏಜ್ ಎಷ್ಟು ಬೇಕು ಅಷ್ಟು ತೆಗಿತೀವಿ ಸೊ ಬೇಸಿಕಲಿ ಇದು ಸಮರಿ ಏನು ಹೇಳಬೇಕು ಅಂತಂದರೆ ಇದು weight loss ಟ್ರೀಟ್ಮೆಂಟ್ ಅಲ್ಲ ಸೆಕೆಂಡ್ ಕ್ವಶನ್ ಬಂದುಬಿಟ್ಟು ಈಸ್ ಲೈಪೋಸೆಕ್ಷನ್ ವೆರಿ ಪೇನ್ಫುಲ್ ಅಂತ ಕೇಳ್ತಾರೆ ಈ ಲೈಪೋಸೆಕ್ಷನ್ ಅಂಥ ಪರಿ ಏನು ಪೇನ್ ಇಲ್ಲ ಬಿಕಾಸ್ ನಾವು ಚರ್ಮ ಮತ್ತು ಮಾಂಸ ಇಷ್ಟೇ ಸರ್ಜರಿ ಇರೋದ್ರಿಂದ ಅಂಥ ಪರಿ ಏನು ಪೇನ್ಫುಲ್ ಇರೋ ಸ್ವಲ್ಪ ಡಿಸ್ಕಂಫರ್ಟ್ ಇರುತ್ತೆ ಅದು ಬಿಟ್ಟಿದ್ರೆ ಬೇರೆ ಏನು ಪೇನ್ ಇರೋಲ್ಲ 1 or 2 days ಅದು ನಾವು ಪ್ರೆಷರ್ ಗಮೆಂಟ್ ಅಂತ ಹಾಕಿರ್ತೀವಿ ಅದರಿಗೋಸ್ಕರ ಒಂದು ಸ್ವಲ್ಪ ಡಿಸ್ಕಂಫರ್ಟ್ ಇರ್ಬೋದು ಅದು ಬಿಟ್ಟಿದ್ರೆ ಅದು ತಂತಾನೇ ಅಡ್ಜಸ್ಟ್ ಆಗೋಕ್ಕೆ ಶುರು ಆಗುತ್ತೆ ಹಾಗಿದ್ಮೇಲೆ ಏನು ಡಿಸ್ಕಂಫರ್ಟ್ನೂ ಇರೋದಿಲ್ಲ ಏನೂ ಇರೋದಿಲ್ಲ ಈ ಥರ್ಡ್ ಕ್ವಶನ್ ಬಂದುಬಿಟ್ಟು ಈಸ್ ಲೈಪೋಸೆಕ್ಷನ್ ಎ ಡೇಂಜರಸ್ ಪ್ರೊಸೀಜರ್ ಅಂತ ತುಂಬ ಜನ ಕೇಳ್ತಾರೆ ಅವ್ರ ಆ್ಯಕ್ಟ್ರೆಸ್ ಸತ್ತೋದ್ರು ಇವರು ಏನೋ ಆಯಿತು ಇದಾಯಿತು ಎನಿ ಪ್ರೊಸೀಜರ್ ಫಾರ್ ದ್ಯಾಟ್ ಮ್ಯಾಟ್ರ್ ಅದರದ್ದು ಪ್ರೊಸೀಜರ್ ರಿಲೇಟೆಡ್ ರಿಸ್ಕ್ ಆಮೇಲೆ ಅನೆಸ್ಥಿಷಿಯಾ ರಿಲೇಟೆಡ್ ರಿಸ್ಕ್ ಇರೇ ಇರುತ್ತೆ ಬಟ್ ಈ ಪ್ರೊಸೀಜರ್ ಬಂದುಬಿಟ್ಟು ನಾವು ಚರ್ಮ ಮತ್ತು ಚರ್ಮದ ಕೆಳಗಡೆ ಏನು ಕೊಬ್ಬಿದೆ ಅದೇ ರೀಜನಲ್ಲಿ ಟಾರ್ಗೆಟ್ ಮಾಡೋದರಿಂದ ವೆರಿ ಸೇಫ್ ಪ್ರೊಸೀಜರ್ ಕಂಪೇರ್ ಟು ಈಗೇನು ಹೊಟ್ಟೆ ಒಳಗಡೆ ಪ್ರೊಸೀಜರ್ಸ್ ಮಾಡ್ತೀವಿ ಇಲ್ಲ ಲಂಗ್ ಪ್ರೊಸೀಜರ್ ಹಾರ್ಟ್ ಪ್ರೊಸೀಜರ್ ಏನು ಮಾಡ್ತೀವಿ ಅದಕ್ಕೆ ಕಂಪೇರ್ ಮಾಡಿದರೆ 100 times ಸೇಫರ್ ಪ್ರೊಸೀಜರ್ ಬಟ್ ಎನಿ ಪ್ರೊಸೀಜರ್ ಅದರದಲ್ಲಿ ಏನು ಸ್ವಲ್ಪ ರಿಸ್ಕ್ ಇದೆ ಅದು ರಿಸ್ಕ್ ಇದೆ ಬಟ್ ಅದಕ್ಕೆ ನೀವು ಚೆನ್ನಾಗಿ ಸೆಂಟರ್ ಅಂದರೆ ಚೆನ್ನಾಗಿರುವಂಥ ಪ್ಲಾಸ್ಟಿಕ್ ಸರ್ಜನ್ಸು ಬೋರ್ಡ್ ಸರ್ಟಿಫೈಡ್ ಈಗ ನಾವೆಲ್ಲ MCH DNB ಪ್ಲಾಸ್ಟಿಕ್ ಸರ್ಜರಿ ಮಾಡಿದ ಮೇಲೆ ಈ ಪ್ರೊಸೀಜರ್ ಮಾಡೋದು ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲಲ್ಲೇ ಎಲ್ಲಿ ICU ಇದೆ ಎಲ್ಲಿ ಆಪ್ರೇಷನ್ ಥಿಯೇಟ್ರಲ್ಲಿ ಎಲ್ಲ ಫೆಸಿಲಿಟೀಸ್ ಇದೆ ವರ್ಕ್ ಸ್ಟೇಷನ್ ಇದೆ ಡಿಫಿಬ್ರಿಲೇಟರ್ಸ್ ಇದೆ ಆ ಥರ ಆಪ್ರೇಷನ್ ಥಿಯೇಟರ್ಸಲ್ಲೇ ನಾವು ಈ ಸರ್ಜರಿ ಮಾಡೋದು ಸೊ ವೆರಿ ಸೇಫ್ ಅಂತ ಹೇಳ್ತೀವಿ ಅದು ಬಿಟ್ಟಿದ್ರೆ ಈಗ ತುಂಬ ಜನ ಕೇಳ್ತಾರೆ ನಾನು ನಾನ್ ಸರ್ಜಿಕಲ್ ಒಂದು ಕೂಲ್ ಸ್ಕಲ್ಪ್ಟಿಂಗ್ ಅಂತ ಬರುತ್ತೆ ಇನ್ನೊಂದು ಲೈಪೋಸೆಕ್ಷನ್ ಅಂತ ಬರುತ್ತೆ ಯಾವತ್ತು ಬೆಟರ್ ಅಂತ ಕೇಳ್ತಾರೆ ರಿಸಲ್ಟ್ ಪಾಯಿಂಟ್ ಆಫ್ ವ್ಯೂ ಲೈಪೋಸೆಕ್ಷನ್ನೇ ತುಂಬ ಬೆಟರ್ ತುಂಬ ಡ್ರಾಸ್ಟಿಕ್ಕಾಗಿ ರಿಸಲ್ಟ್ಸ್ ಕಾಣೋಕ್ಕೆ ಶುರು ಆಗುತ್ತೆ ನಿಮ್ಮದು ರೆಸಿಸ್ಟೆಂಟ್ ಫ್ಯಾಟ್ ಏನಿದೆ ಅದು ತೆಗೆದುಬಿಡ್ತೀವಿ ಅದು ತೆಗೆದ್ಮೇಲೆ ಯೂಶ್ವಲಿ ಇದು ಬರೋದಿಲ್ಲ ಅಂದರೆ ಫ್ಯಾಟ್ ಸೆಲ್ಸ್ ಬಾಡಿಯಲ್ಲಿ ಲಿಮಿಟೆಡ್ ನಂಬರ್ಸ್ ಈಗ 1 lakhs ಫ್ಯಾಟ್ ಸೆಲ್ಸ್ ಇತ್ತು ಅಂತಂದರೆ ನಂಬರ್ ಸೇಮೇ ಇರುತ್ತೆ ಅದು ಹುಟ್ಟಿದಾಗಿಂದ ಸಾಯೋವರೆಗೂ ಅದು ನಾವು ಲೈಪೋಸೆಕ್ಷನಿಂದ ಏನು ತೆಗಿತೀವಿ ಅದು ಇನ್ನೊಮ್ಮೆ ಬರೋದಿಲ್ಲ ಬಟ್ ಇರೋವಂಥ ಫ್ಯಾಟ್ ಸೆಲ್ಸ್ ಏನಿದೆ ನೀವು ಡಯಟ್ ಎಕ್ಸರ್ಸೈಸ್ ಅವೆಲ್ಲ ಫಾಲೋ ಮಾಡಲಿಲ್ಲ ಅಂದರೆ ಅವು ದೊಡ್ಡ ಆಗ್ತಾ ಹೋಗ್ಬೋದು ಅದು ನೀವು ಕೇರ್ ತೊಗೋಬೇಕಾಗುತ್ತೆ ಅದು ಬಿಟ್ಟಿದ್ರೆ ವಿಲ್ ಸ್ಕಿನ್ ಟೈಟನ್ ಆಫ್ಟರ್ ಲೈಪೋಸೆಕ್ಷನ್ ಅಂತ ತುಂಬ ಜನ ಕೇಳ್ತಾರೆ ಸ್ಕಿನ್ ಟೈಟನ್ ಆಗುತ್ತಾ ಇಲ್ಲ ಅಂಥೇಳಿ ಈಗ ಸ್ಕಿನ್ ಅಂಡರ್ ಇದು ಒಂದು ಎಲಾಸ್ಟಿಕ್ ಥರ ಅಂದರೆ ಕೆಳಗಡೆ ನಮ್ಮ ಬೋನ್ ಸಾಫ್ಟ್ ಟಿಶ್ಯೂ ಎಲ್ಲ ಹೆಂಗಿದೆ ಅದೇ ಶೇಪ್ ತೊಗೊಳುತ್ತೆ ಈಗ ನಾವು ಅದು ಫ್ಯಾಟ್ ತೆಗೆದ್ಮೇಲೆ ಅದು ಸ್ಕಿನ್ ಟೈಟನ್ ಆಗೋಕ್ಕೆ ಶುರು ಆಗುತ್ತೆ ಸೊ ಆಬ್ವಿಯಸ್ಲಿ ಸ್ಕಿನ್ ಟೈಟನ್ ಆಗೇ ಆಗುತ್ತೆ ಒಂದು ಶೇಪ್ ಬರೋಕ್ಕೆ ಶುರು ಆಗುತ್ತೆ ಮೊದಲಿನ ಥರ ಆಮೇಲೆ ಹೌ ಲಾಂಗ್ ಡಸ್ ದ ಲೈಪೋಸೆಕ್ಷನ್ ಟ್ರೀಟ್ಮೆಂಟ್ ಲಾಸ್ಟ್ ಅಂತ ಕೇಳಿ ತುಂಬ ಜನ ಕೇಳ್ತಾರೆ ಇದೊಂದು ವೆರಿ ಡಿಫಿಕಲ್ಟ್ ಪರ್ಸನ್ ಟು ಪರ್ಸನ್ ಡಿಫರ್ ಆಗುತ್ತೆ ಸ್ವಲ್ಪ ಜನಕ್ಕೆ ಒಂದು 2 to 3 monthsಲ್ಲೇ ಆಬ್ವಿಯಸ್ ತುಂಬ ಚೆನ್ನಾಗಿ ರಿಸಲ್ಟ್ಸ್ ಕಾಣೋಕ್ಕೆ ಶುರು ಆಗುತ್ತೆ ಎಲ್ಲ ಬಾಡಿ ಎಡಿಮಾ ಏನಿದೆ ಇನ್ಫ್ಲಮೇಷನ್ ಏನಿದೆ ಅದು ಎಲ್ಲ ಸೆಟ್ಲ್ ಆಗೋಕ್ಕೆ ಶುರು ಆಗುತ್ತೆ ತುಂಬ ಚೆನ್ನಾಗಿ ಕಾಣೋಕ್ಕೆ ಶುರು ಆಗುತ್ತೆ ಸ್ವಲ್ಪ ಜನಕ್ಕೆ ಲೇಟ್ ಆಗ್ಬೋದು ಒಂದು 3 to 6 months ಆಗ್ಬೋದು ಅದು ಪರ್ಸನ್ ಟು ಪರ್ಸನ್ ಲೈಫ್ ಸ್ಟೈಲ್ ಅವ್ರ ಎಫರ್ಟ್ ಅವ್ರ ಎಕ್ಸಸೈಸ್ ಅವ್ರ ಡಯಟ್ ಅದ್ರ ಮೇಲೆಲ್ಲ ಡಿಸೈಡ್ ಆಗುತ್ತೆ ಆಮೇಲೆ ನೆಕ್ಸ್ಟ್ ಕ್ವೆಶನ್ ಬಂದುಬಿಟ್ಟು ಡಸ್ ಲೈಪೋಸೆಕ್ಷನ್ ಟ್ರೀಟ್ಮೆಂಟ್ ಲೀವ್ ಎ ಸ್ಕಾರ್ ಅಂತ ಕೇಳ್ತಾರೆ ಈಗ ನಾವು ಇನ್ಸಿಷನ್ ಹಾಕೋದೆಲ್ಲ 2 mm 3 mm ಇನ್ಸಿಷನ್ ಅದನ್ನು ಹಿಡನ್ ರೀಜನ್ ಒಂದು ಗ್ರಾಯಿನಲ್ಲಿ ಹಾಕ್ತೀವಿ ಈಗ ಅಪ್ಪರ್ ಚೆಸ್ಟಲ್ಲಿ ಅಲ್ಲಿ ಇಲ್ಲಿ ಏನು ಮಾಡಬೇಕಂದ್ರೆ ಇನ್ಫ್ರಾ ಮೆಮೊರಿ ರೀಜನ್ ಅಂತ ಹೇಳ್ತೀವಿ ಆ ರೀಜನಲ್ಲಿ ಮಾಡ್ತೀವಿ ವೆರಿ ಮಿಲಿಯನ್ ಸ್ಮಾಲ್ ಸ್ಕಾರ್ ಇರುತ್ತೆ, ಅದು ಸ್ಕಾರು ತಂತಾನೆ ಚೆನ್ನಾಗಿ ಹೀಲ್ ಆಗುತ್ತೆ. ಸ್ಕಾರ್ ಕಾಣಬಾರ್ದು ಅಂಥೇಳಿ ಸ್ಪೆಷಲ್ ಕ್ರೀಮು ಜೆಲ್ ಶೀಟ್ಸ್ ಅವೆಲ್ಲ ಕೊಟ್ಟಿರ್ತೀವಿ. ವಿತ್ ಟೈಮ್ ಅದನ್ನು ಫೇಡ್ ಆಗುತ್ತೆ. ಬಟ್ ಅದು ತುಂಬ ಹತ್ತಿರ ಹೋಗಿ ತುಂಬ ದಿಟ್ಟಿಸ್ ನೋಡಿದರೆ ಒಂದು ಸಣ್ಣ ಫೇಂಟ್ ಲೈನ್ ಕಾಣ್ಬೋದು, ಅದು ಬಿಟ್ಟರೆ ಬೇರೆ ಏನೂ ಇರೋದಿಲ್ಲ. ಅದು ಬಿಟ್ಟಿದ್ರೆ ಈಗ ಲೈಪೋಸೆಕ್ಷನ್ ಪರ್ಮನೆಂಟಾ ಅಂತ ಕೇಳ್ತಾರೆ. ಎಸ್, ಇದು ಪರ್ಮನೆಂಟ್ ಫ್ಯಾಟ್ ಸೆಲ್ಸ್ ತೆಗಿತೀವಿ, ಬಟ್ ನೀವು ತುಂಬ ಚೆನ್ನಾಗಿ ಹೆಲ್ತ್ ಲೈಫ್ ಸ್ಟೈಲ್ ಮೇಂಟೈನ್ ಮಾಡಬೇಕು, ಡಯಟ್ ಎಕ್ಸಸೈಸ್ ಎಲ್ಲ ಮೇಂಟೈನ್ ಮಾಡಿರಬೇಕು. ಮೇಂಟೈನ್ ಮಾಡಿದರೆ ಅದು ಅನ್ನೆಸೆಸರಿ ಫ್ಯಾಟ್ ಮತ್ತೆ ಬರೋದಿಲ್ಲ. ಮತ್ತು ಇನ್ನೊಂದು ಕಾಮನ್ ಕ್ವಶನ್ ಕೇಳ್ತಾರೆ, ಕ್ಯಾನ್ ಲೈಪೋಸೆಕ್ಷನ್ ಬಿ ಡನ್ ಟ್ವೈಸ್ ಅಂತ ಕೇಳ್ತಾರೆ. ಆಬ್ವಿಯಸ್ಲಿ ನಿಮ್ದು ಏನಾದರೂ ಇನ್ನೂ ಜಾಸ್ತಿ ಲೈಪೋಸೆಕ್ಷನ್, ಈಗ ಸ್ವಲ್ಪ ಜನಕ್ಕೆ ನಾವು ಹೇಳ್ದಂಗೆ 10% ಆಫ್ ದಿ ಟೋಟಲ್ ಬಾಡಿ ವೆಯ್ಟ್ ಅಷ್ಟೇ ತೆಗಿತೀವಿ. ಅದಕ್ಕಿಂತ ಜಾಸ್ತಿ ಇತ್ತು ಅಂತಂದರೆ ಅದು ಸೆಕೆಂಡ್ ಸೆಟ್ಟಿಂಗ್ ಥರ್ಡ್ ಸೆಟ್ಟಿಂಗೂ ಬೇಕಾಗ್ಬೋದು. ಇನ್ ದ ಇಂಟರ್ವೆಲ್ ಆಫ್ ಅಟ್ಲೀಸ್ಟ್ ಒನ್ ಮಂತ್ ಇಂಟರ್ವೆಲ್ ಕೊಡಬೇಕು ಅವರಿಗೆ. ಅದು ಆಗಿದ್ಮೇಲೆ ಬಟ್ ಐಡಿಯಲಿ ನಾವು 3 months ಕೊಡ್ತೀವಿ, ಬಟ್ ಅದು 1 monthಲ್ಲೂ ನಾವು ಮಾಡ್ಬೋದು. ಲೈಪೋಸೆಕ್ಷನ್ ರಿಕವರಿ ಪೇನ್ಫುಲ್ ಇರುತ್ತಾ ಅಂತ ಕೇಳ್ತಾರೆ. ಏನು ಪೇನ್ಫುಲ್ ಏನಿರಲ್ಲ, ನಾವು ಸೆಕೆಂಡ್ ಥರ್ಡ್ ಡೇನೇ ಆಫೀಸ್ಗೆಲ್ಲ ಹೋಗ್ಬೋದು, ನೀವೆಲ್ಲ ಕೆಲಸ ಮಾಡ್ಬೋದು. ಸ್ವಲ್ಪ ಎಡಿಮಾ ಇರುತ್ತೆ, ಡಿಸ್ಕಂಫರ್ಟ್ ಇರುತ್ತೆ, ಬಟ್ ಅದು ವಿತ್ ಟೈಮ್ ಸೆಟ್ಲ್ ಆಗ್ತಾ ಬರುತ್ತೆ. ಇನ್ಶೂರೆನ್ಸಲ್ಲಿ ಕವರ್ ಆಗುತ್ತಾ ಲೈಪೋಸೆಕ್ಷನ್ ಅಂತ ಕೇಳ್ತಾರೆ. ಲೈಪೋಸೆಕ್ಷನ್ ಒಂದು ಕಾಸ್ಮೆಟಿಕ್ ಸರ್ಜರಿ ಪ್ರೊಸೀಜರ್ ಆಗಿರೋದ್ರಿಂದ ಇನ್ಶೂರೆನ್ಸಲ್ಲಿ ಕವರ್ ಆಗೋದೇ ಇಲ್ಲ. ಬಟ್ ಅಂದ್ರೂ ನೀವೇನಾದರೂ ಬೇರೆ ಮೆಡಿಕಲ್ ರೀಸನ್ಗೋಸ್ಕರ ಮಾಡ್ಕೋತಾ ಇದ್ದರೆ ಅದರಲ್ಲಿ ಕವರ್ ಆಗ್ಬೋದು. ಆಮೇಲೆ ರೈಟ್ ಕ್ಯಾಂಡಿಡೇಟ್ಸ್ ಯಾರು ಲೈಪೋಸೆಕ್ಷನ್ಗೆ ಅಂತಂದರೆ, ಈಗ ಯಾರಿಗೆ ವೆಯ್ಟ್ ಸ್ಟ್ಯಾಟಿಕ್ ಇದೆ, BMI <40 ಇದೆ, ಎಕ್ಸಸೈಸ್ ಮಾಡಿದ್ರೂ ಅವ್ರದ್ದು ಫ್ಯಾಟ್ ಕಮ್ಮಿ ಆಗ್ತಾಯಿಲ್ಲ, ಆ ಥರ ಇದ್ದವರೆಲ್ಲ ಲೈಪೋಸೆಕ್ಷನ್ ಮಾಡ್ಬೋದು. ಇದಕ್ಕೆ ಬೆಸ್ಟ್ ಏನಪ್ಪ ಅಂತಂದರೆ, ನೀವು ಒಂದು ಸಲ ನಮಗೆ ಪ್ಲಾಸ್ಟಿಕ್ ಸರ್ಜನ್ಗೆ ಯಾರಿಗಾದರೂ ಬಂದು ಮೀಟ್ ಆಗ್ಬೋದು. ನಾವು ಕರೆಕ್ಟಾಗಿ ಅಸೆಸ್ ಮಾಡ್ತೀವಿ, ನಿಮ್ಗೆ ಹೆಲ್ಪ್ ಮಾಡ್ತೀವಿ ಲೈಪೋಸೆಕ್ಷನ್ ಮಾಡಬೇಕಾ ಇಲ್ಲ ಅಂಥೇಳಿ. ಸೊ ಇನ್ನೂ ಏನಾದರೂ ನಿಮ್ಗೆ ಡೌಟ್ಸ್ ಇದ್ದರೆ ನೀವು ನಮ್ಮ ವಾಟ್ಸಪ್ ನಂಬರ್ 90711744ಗೆ ಕರೆ ಮಾಡ್ಬೋದು, ಇಲ್ಲಾಂದರೆ ಮೆಸೇಜ್ ಮಾಡ್ಬೋದು, ನಮ್ಗೆ ಇಮೇಲ್ನೂ ಹಾಕ್ಬೋದು. ಧನ್ಯವಾದ.